ಇದು ತನ್ಮಯ ಕಶ್ಯಪ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ತನ್ಮಯ ಕಶ್ಯಪ್. ನೀವು ನೋಡ್ತಾ ಇದ್ದೀರಾ ದ ತನ್ಮಯ ಕಶ್ಯಪ್ ಶೋ. ವೀಕ್ಷಕರೇ, ಇವತ್ತಿನ ನಮ್ಮ ಗೆಸ್ಟ್ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರು. ನ್ಯಾಷನಲ್ ಲೆವೆಲಲ್ಲಿ ಹ್ಯಾಂಡ್ಬಾಲ್ ಮತ್ತು ಬ್ಯಾಸ್ಕೆಟ್ಬಾಲ್ ಕೂಡ ಆಡಿದ್ದಾರೆ. ಆದರೆ ಜನಗಳ ಮನೆ ಮನಗಳಲ್ಲಿ ಸ್ಥಾನ ಪಡ್ಕೊಂಡಿರೋದು ಒಬ್ಬ ಸಂಗೀತಗಾರರಾಗಿ. ಇತ್ತೀಚೆಗಿನ ಒಂದು ಹೊಸ ಸಿನಿಮಾದಲ್ಲಿ ಮ್ಯೂಸಿಕ್ ಕಂಪೋಸಿಷನ್ ಕೂಡ ಮಾಡಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದ ಗೆಸ್ಟ್ ಚೇತನ್ ಸೋಸ್ಕಾ ಅವರು. ಹಾಡೋ ಕೋಗಿಲೆಗೊಂದು ಕೂಗೋ ಕಾಗೆಯ ಗೂಡು, ನಂಗೆ ಯಾವ ಗೂಡು ಇಲ್ಲ ಪ್ರೀತಿಯ ಸಾಕು ಕೇ. ಹೃದಯ ಮಡಿಗೆ ಇದು ನಿಂದೇನೆ, ಗಳಿಗೆ ಕೆಳಗೆ ಹೊರಬಂದೇನೆ. ಮಾತಿದ್ದರೂ ಹೇಳದೆ ನಿನ್ನಲಿ ಮೂಕಾದೆ ನಾನು ಮೂಕಾದೆ. ಯಾರೆ ನೀ ದೇವತೆಯ, ನನಗೆ ನೀ ಸ್ನೇಹಿತೆಯ, ಏನಾಗಬೇಕೋ ಕಾಣೆ ಹೇಗೆ ತಿಳಿಯಲಿ ನಾ. ನಮಸ್ತೆ ಚೇತನ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ತನ್ಮಯ ಕಶ್ಯಪ್ ಶೋಗೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು. ಹೇಳಿ ಚೇತನ್ ಅವರೇ, ಶಾಲಾ ದಿನಗಳಲ್ಲಿ ಬ್ಯಾಸ್ಕೆಟ್ಬಾಲ್ ಹ್ಯಾಂಡ್ಬಾಲ್ ಎಲ್ಲ ಆಡ್ತೀರಿ, ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀರಿ, ಈ ಜರ್ನಿ ಹೇಗ್ ಶುರು ಆಯ್ತು? ಆಕ್ಚುಲಿ ನಾನು ನೈನ್ತಲ್ಲಿದ್ದಾಗ ಸ್ಟಾರ್ಟ್ ಮಾಡಿದ್ದು ಬ್ಯಾಸ್ಕೆಟ್ಬಾಲ್, ವಿಜಯಾ ಹೈಸ್ಕೂಲ್ ಅಲ್ಲಿ ಇದ್ದಾಗ. ಅಲ್ಲಿ ಸ್ಕೂಲ್ ನ್ಯಾಷನಲ್ಸ್ ಟೀಮ್ ಆಡಿ, ಅಲ್ಲಿಂದ ಹಂಗೆ ಜೂನಿಯರ್ಸ್ ಆಡಿ, ಆಮೇಲೆ ಹ್ಯಾಂಡ್ಬಾಲ್ ಶಿಫ್ಟ್ ಆದೆ. ಅದು 9 ಇಯರ್ಸ್ ಆಡಿದೆ, 3 ಟೈಮ್ಸ್ ಯೂನಿವರ್ಸಿಟಿ ರಿಪ್ರೆಸೆಂಟ್ ಮಾಡಿದೆ. ಆಮೇಲೆ ಮ್ಯೂಸಿಕ್ ಇಳಿತು, ಯಾಕೆ ನಮ್ಮ ತಂದೆ, ನಾನು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಕಲಿತಾ ಇದ್ದೀನಿ. ನಮ್ಮ ತಂದೆದು ಒಂದು ಬ್ಯಾಂಡ್ ಇತ್ತು, ಸಾಸ್ಕಾ ಎಂಟರ್ಟೈನರ್ಸ್ ಅಂತ. ಓ, ಅದೇ ನಿಮ್ಮ ಸರ್ ನೇಮ್? ಹಾ, ಹೌದು ಹೌದು. ಅದು ನಮ್ಮ ತಂದೆ ನಾವೆಲಿಸ್ಟ್, ಅವರು ಡಿಟೆಕ್ಟಿವ್ ನಾವೆಲಿಸ್ಟ್ ನಾವೆಲ್ಸ್ ಎಲ್ಲ ಬರೀತಾರೆ. ಅವ್ರ ಸರ್ ನೇಮ್ನ ಸಾಸ್ಕಾ ಮೂರ್ತಿ ಅಂತ ಇಟ್ಕೊಂಡಿದ್ರು ಅವರು. ಅದು ಸೆನ್ಸ್ ಆಫ್ ಸೌಂಡ್ ಕ್ರಿಯೇಟರ್ಸ್ ಅಮಾಲ್ಗಮೇಟೆಡ್ ಅಂತ. ಅದನ್ನ ನಾನು ನಂದು ಪ್ರೀವಿಯಸ್ ಪಂಚರಿಗೆ ಮುಂಚಿಂದೆಲ್ಲ ಚೇತನ್ ಅಂತಲೇ ಇದೆ. ಆಮೇಲೆ ಯೋಗರಾಜ್ ಭಟ್ರು ಅದನ್ನ ಸೇರಿಸಿದ್ರು, ನಿಮ್ಮ ತಂದೆ ಹೆಂಗಿರು ಬರೀತಾರೆ, ನೀನು ಸಾಸ್ಕಾ ಅಂತ ಇಟ್ಕೊಂಡು ಇಟ್ಕೊಂಡ್ಬಿಡು ಅಂತ. ಆ ಮೂವಿಯಿಂದ ಚೇತನ್ ಸಾಸ್ಕಾ ಆಯ್ತು. ಓಕೆ. ಬಟ್ ನೀವು ಸ್ಪೋರ್ಟ್ಸ್ ಅಲ್ಲಿ ಕಂಟಿನ್ಯೂ ಮಾಡ್ಲಿಲ್ವಾ? ಸುಮಾರು ವರ್ಷಗಳು ಆಡಿದೆ. ಮ್ಯೂಸಿಕ್ ಬಂದ್ಮೇಲೆ ಸಾಕಾಯ್ತು ಅನ್ನೋಕ್ಕಿಂತ ಮ್ಯೂಸಿಕ್ ಬಂದ್ಮೇಲೆ ಈ ವರ್ಲ್ಡೇ ಬೇರೆ. ಅಂದ್ರೆ ತುಂಬಾ ಡೆಡಿಕೇಟ್ ಮಾಡಬೇಕು ಟೈಮು, ಮಿಕ್ಕಿದ್ರೆ ಆ ಟೈಮ್ ಹೋಗಕ್ ಆಗ್ತಿರ್ಲಿಲ್ಲ. ಐ ಚೂಸ್ ಮ್ಯೂಸಿಕ್. ಮ್ಯೂಸಿಕ್, ಓಕೆ. ಮ್ಯೂಸಿಕ್ ಜರ್ನಿ ಹೇಗ್ ಶುರು ಆಯ್ತು? ನಾನು ಮುಂಚೆಲ್ಲ ಈ ಭಜನೆ ಪ್ರೋಗ್ರಾಮ್ಸು, ಆಮೇಲೆ ಈ ಭಾವಗೀತೆ ತುಂಬಾ ಹಾಡ್ತಿದ್ದೆ, ಹಂಗೆ ಆರ್ಕೆಸ್ಟ್ರಾನು ಹಾಡಿದೆ ಸ್ವಲ್ಪ ದಿನ. ಆಮೇಲೆ ಹಂಸಲೇಖ ಅವರು ಪರಿಚಯ ಆಯಿತು, ಅಲ್ಲಿ ಅವರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋಕೆ ಶುರು ಮಾಡಿ, ಅಲ್ಲಿಂದ ಪ್ಲೇಬ್ಯಾಕ್ ಸಿಂಗಿಂಗ್. ಚೇತನ್ ಅವರೇ, ನಿಮ್ಮ ಸಂಗೀತದ ಅಭ್ಯಾಸ ಎಲ್ಲಿಂದ ಶುರು ಆಯಿತು? ನಿಮ್ಮ ಮೊದಲ ಗುರುಗಳು ಯಾರಾಗಿದ್ದರು? ನನ್ನ ಫಸ್ಟ್ ಗುರು ನಮ್ಮ ತಂದೆನೇ, ಅವರು ಸಿಂಗರ್ ಗಿಟಾರಿಸ್ಟು. ಸೊ ಮನೆಯಲ್ಲೇ ಆ ಒಂದು ಮ್ಯೂಸಿಕ್ ವಾತಾವರಣ ಇದ್ದಿದ್ದರಿಂದ ನನಗೆ ಮ್ಯೂಸಿಕ್ ಬೇಗ ಹತ್ಕೊಂತು. ಸೊ ಸ್ಪೋರ್ಟ್ಸ್ ಬಿಟ್ಬಿಟ್ಟು ನಾನು ಮ್ಯೂಸಿಕ್ ಹಿಡ್ಕೊಂಡೆ. ಅಲ್ಲಿಂದ ನಾನು ಒಂದು ಕ್ಲಾಸಿಕಲ್ ಟ್ರೈನಿಂಗ್ ಅಂತ, ಪಂಡಿತ್ ಶೇಷಾದ್ರಿ ಗವಾಯಿಗಳು ತುಂಬ ದೊಡ್ಡ ವಿದ್ವಾಂಸರು, ಅವ್ರ ಹತ್ರ ಹಿಂದೂಸ್ತಾನಿ ಕ್ಲಾಸಿಕಲ್ ಸೇರಿಕೊಂಡೆ. ಆಮೇಲೆ ಅವ್ರು ತೀರಿದ ಮೇಲೆ ವಿ ಎಮ್ ನಾಗರಾಜ್ ಅಂತ, ಅವರು ಫಸ್ಟ್ ಡಿಸೈಪಲ್ ಆಫ್ ಇವರು ಪಂಚಾಕ್ಷರಿ ಗವಾಯಿಗಳ ಘರಾನ ಅದು. ಸೊ ಹೀಗೆ ಎಲ್ಲ ದೊಡ್ಡ ದೊಡ್ಡವ್ರ ಹತ್ರ ಕಲಿತು, ಅವರಿಂದ ಏನೋ ಒಂದು ಚಿಕ್ಕ ತಗೊಂಡು. ಸುಮಾರು ಎಷ್ಟು ವರ್ಷ ಕಲಿತೆ? 12 ಇಯರ್ಸ್. ಇನ್ನು ಕಲಿತಾ ಇದ್ದೀನಿ, ಇನ್ನು ನಡೀತಾ ಇದೆ. ಸೊ ಅದಾದ್ಮೇಲೆ ಮೊದಲನೇ ಸಲ ನೀವು ರೆಕಾರ್ಡಿಂಗ್ಗೆ ಅಂತ ಹಾಡಿದ ಹಾಡು ಯಾವುದು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಭಕ್ತಿಗೀತೆ ಸುಮಾರು ಹಾಡಿದ್ದೆ, ಅದು ಫಸ್ಟ್ ಟೈಮ್ ಒಂದು ಭಕ್ತಿಗೀತೆ ಹಾಡಿದಾಗ ಸ್ವಲ್ಪ ಟೆನ್ಷನ್ ಆಗಿತ್ತು. ಅಂದರೆ ಮೈಕಿಂಗ್ ಎಲ್ಲ ಗೊತ್ತಿರಲಿಲ್ಲ, ಟೆಕ್ನಿಕ್ಸ್ ಎಲ್ಲ. ನಂಗೆ ತುಂಬ ನಾಪ್ಕರ ರೆಕಾರ್ಡಿಂಗ್ ಅಂದರೆ ಹಂಸಲೇಖ ಅವ್ರದ್ರೇ. ಫಸ್ಟ್ ಟೈಮ್ ನಾನು ಕೋತಿಗಳು ಸಾರ ಕೋತಿಗಳು ಫಿಲ್ಮ್ಗೆ ಅವ್ರ ಹತ್ರ ಫಸ್ಟ್ ಹೋದಾಗ ಫಸ್ಟ್ ಒಂದು ಟ್ರ್ಯಾಕ್ ಹಾಡೋಕೆ ಹೇಳಿದ್ರು ಮೂವಿ. ಅವಾಗ ಕೋತಿಗಳು ಸಾರ್ ಕೋತಿಗಳು ವರ್ಕ್ ನಡೀತಾ ಇತ್ತು. ಸೊ ಒಂದು ಮೂವಿ ಟ್ರ್ಯಾಕ್ ಆಡಿದ ತಕ್ಷಣ ಒಳಗೋಗಿ ಏನೋ ಡಿಸ್ಕಸ್ ಮಾಡೋದು ಅವರು, ಅಲ್ಲಿ ರಾಜನ್ ಸಿಂಗ್ ಬಾಬು ಸರ್ ಇದ್ರು. ಆಮೇಲೆ ಒಳಗೆ ಡಿಸ್ಕಸ್ ಮಾಡಿ ಮತ್ತೆ ಇನ್ನೊಂದ್ಸಲ ಹಾಡ್ಬಿಡು ಅಂದ್ಬಿಟ್ಟು ಹಾಡಿಸಿದ್ರು. ಆಮೇಲೆ ಹಾಡ್ಬಿಟ್ಟು ನಾನು ರೆಗ್ಯುಲರ್ ವರ್ಕ್, ನಾನು ಕಂಪೋಸಿಂಗು ಅದು ಇದು ಮಿಕ್ಸಿಂಗು ಕೋರಸ್ ಮಿಕ್ಸಿಂಗು ಮಾಡಿಸೋದು ಅದು ಮಾಡ್ಕೊಂಡಿದ್ದೆ. ಡಿ ಟಿ ಎಸ್ ಅಂತ ಬಂತು, ಡಿ ಟಿ ಎಸ್ ಮಿಕ್ಸಿಂಗು ರೀರೆಕಾರ್ಡಿಂಗ್ ಎಲ್ಲ ಬಂತು. ಅಲ್ಲಿ ಸುಮ್ಮನೆ ಬಾ ಕೇಳ್ಕೊಂಬೋಣ ಕರ್ಕೊಂಡವರು. ಅಲ್ಲಿ ಫಿಲ್ಮ್ ನೋಡ್ಬೇಕಾದ್ರೆ ಮಧ್ಯದಲ್ಲಿ ನನ್ನ ವಾಯ್ಸ್ ಬಂದ್ಬಿಡ್ತು,
ಅದು ಥಿಯೇಟರ್ ದೊಡ್ಡ ಥಿಯೇಟರ್ ಅದು ಫುಲ್ ಜುಮ್ ಅಂದಾಯ್ತು ಮೈಯಲ್ಲ ಅದು ಏನಿದೆ ಅಂದರೆ ನಿಂದ ರಿಟರ್ನ್ ಆಗಿದೆ ಅಂದ್ಬಿಟ್ಟು ಸಿಂಗ್ ಬಾಬು ಸರ್ ರಾಜೇಶ್ನು ನಾನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಫಸ್ಟ್ ಟೈಮ್ ಮಾಡಿದ್ದು ಸೊ ಅವನು ದೊಡ್ಡ ಬೆಳೆದ್ಬಿಟ್ಟಿದ್ದಾನೆ ನೀನು ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ ಸೊ ನೀನು ದೊಡ್ಡ ಸಿಂಗರ್ ಆಗ್ಬಿಡ್ತೀಯ ಸುಮ್ಮನೆ ಇರು ಅಂದರು ಓಕೆ ಸರ್ ಹೇಳಿಕೊಂಡು ಹಿಂಗೆ ಕೆಲವು ಮರೆಯಲಾಗದಿರುತ್ತೆ ಫಸ್ಟ್ ಟೈಮ್ ಫಸ್ಟ್ ಏನೇನಾಗುತ್ತೆ ಎಲ್ಲ ಖುಷಿನೇ. ನಿಮ್ಮ ಸಂಗೀತದ ಅಭ್ಯಾಸ ನಿಮ್ಮ ಪ್ಲೇಬ್ಯಾಕ್ ಸಿಂಗಿಗೆ ಹೇಗೆ ಹೆಲ್ಪ್ ಆಯಿತು? ನನಗೆ ಆ್ಯಕ್ಚುಲಿ ಈ ನೊಟೇಷನ್ ರೈಟಿಂಗು ನೊಟೇಷನ್ ರೀಡಿಂಗ್ ಎಲ್ಲ ಗೊತ್ತಿರೋದ್ರಿಂದ ಸೊ ನಾನು ಅಲ್ಲಿ ಹಾಡೋದು ಈ ಸಾಂಗ್ ಕೇಳಿದ ತಕ್ಷಣ ಆ ನೋಟ್ಸ್ ಬರ್ಕೊಂಡು ಹಾಡೋದು ಈಸಿ ಆಯಿತು. ಸೊ ಅಲ್ಲಿ ಇವಾಗಿನ ಟ್ರೆಂಡ್ ಒಂದು ಸ್ವಲ್ಪ ಫಾಸ್ಟ್ ಫುಡ್ ಟೈಪು ಅಂದರೆ ತುಂಬ ಸಿಂಗರ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಕಲಿಸ್ಕೊಟ್ಟು ಆಮೇಲೆ ಸಿಂಗರ್ ಹಾಡೋವಂಥ ಪದ್ಧತಿ ಈಗಿಲ್ಲ. ಸೊ ಕೇಳಿದ ತಕ್ಷಣ ಅದನ್ನು ಗ್ರಾಸ್ ಮಾಡಿಕೊಂಡು ಬೊರೇನ್ಸ್ ತೊಗೊಂಡು ಹಾಡೋ ಒಂದು ಫಾಸ್ಟ್ ಇದು ಹೆಲ್ಪ್ ಆಯಿತು. ಅದು ಅದೇ ಹಂಸಲೇಖ ಸರ್ ಹತ್ರ ಇದ್ದಾಗ ನಡೆದಿದ್ದ ಪ್ರಾಸೆಸ್ ಅದು. ಅಂದರೆ ಈಗ ಕೇಳಿ ಇಮಿಡಿಯೇಟಾಗಿ ಅವ್ರು ಕಂಪೋಸ್ ಮಾಡ್ದಂಗೆ ನೋಟ್ಸ್ ತೊಗೊಂಡು ಬರೀ ನೋಟ್ ಅವ್ರ ಕಂಪೋಸಿಷನ್ಸ್ ಎಲ್ಲ ಒಂದು ಬುಕ್ಕಲ್ಲಿ ಇರ್ತಿತ್ತು. ಇನ್ಸ್ಟೆಡ್ ಆಫ್ ಅದನ್ನು ರೆಕಾರ್ಡ್ ಮಾಡಿ ನಾನು ಇಟ್ಕೊಂಡು ಆಮೇಲೆ ಹುಡುಕಾಡೋದು ಬಲ್ಲು ಎವ್ರಿಥಿಂಗ್ ವಾಸ್ ರಿಟನ್. ಅಲ್ಲಿ ನನಗೆ ಅಲ್ಲಿ ಎಕ್ಸಸೈಸ್ ಅಂದರೆ ಈ ಕ್ಲಾಸಿಕಲ್ ಕಲಿತ ತಕ್ಷಣ ಸ್ವರಗಳು ಗ್ರಾಮ್ಯಾಟಿಕಲ್ ಬರೆಯೋಂಥದ್ದು ಬರಲ್ಲ. ಅದು ಆ ಫೀಲ್ಡಲ್ಲಿ ವರ್ಕ್ ಮಾಡಿದಾಗಲೇ ಅಲ್ಲ ಅಲ್ಲಿನ ಟೆಕ್ನಿಕಾಲಿಟೀಸ್ ಗೊತ್ತಾಗೋದು. ಸೊ ಹಂಸಲೇಖ ಅವ್ರ ಹತ್ರ 7 ವರ್ಷ ಈ ಒಂದು ಪ್ರಾಸೆಸ್ ನನಗೆ ಚೆನ್ನಾಗಿ ಗೊತ್ತಾಯಿತು. ಟ್ರ್ಯಾಕ್ ಸಿಂಗಿಂಗ್ ಅಂದರೆ ಏನು ಮತ್ತು ನೀವೆಷ್ಟು ಹಾಡುಗಳು ಮಾಡಿದ್ರಿ ಹಂಸಲೇಖ ಅವ್ರ ಜೊತೆ? ಟ್ರ್ಯಾಕ್ ಸಿಂಗರ್ಸ್ ಅಂದರೆ ನಾವಿದ್ದ ಟೈಮಲ್ಲಿ ಅಂದರೆ ಇವಾಗಿಂದ ಮಾಡೋಕ್ಕಾಗಲ್ಲ ನಾವಿದ್ದ ಟೈಮಲ್ಲಿ ಒಂದು ಏನೇ ಎಕ್ಸ್ಪೆರಿಮೆಂಟ್ಸ್ ನಡೆದ್ರು ಒಬ್ಬ ಸಿಂಗರ್ ಮೇಲೆ ಅದು ಟ್ರ್ಯಾಕ್ ಸಿಂಗರ್ ಮೇಲೆ ನಡೀತಾ ಇತ್ತು. ವಾಟ್ ಎವರ್ ಕರೆಕ್ಷನ್ಸು ಫೀಲ್ ಆಗಲಿ ಅಥವಾ ಅಲ್ಲೇ ಒಂದು ಟ್ಯೂನ್ ಚೇಂಜ್ ಬೇಕಾಗಿರ್ಬೋದು ಏನೇ ನಡೆದ್ರು ಟ್ರ್ಯಾಕ್ ಸಿಂಗರ್ ಮೇಲೆ ನಡೀತಿತ್ತು. ಇವಾಗಿನ ಥರ ಪ್ಲೇಬ್ಯಾಕ್ ಸಿಂಗರ್ ಮೇಲೆ ಯಾವುದೇ ಎಕ್ಸ್ಪೆರಿಮೆಂಟ್ಸ್ ಅವಾಗ ನಡೀತಿರಲಿಲ್ಲ. ಫುಲ್ ಆ್ಯಂಡ್ ಫೈನಲ್ ಹೋಗಿ ವಿತೌಟ್ ಎನಿ ಕರೆಕ್ಷನ್ಸ್ ಲಿರಿಕಲ್ ಕರೆಕ್ಷನ್ಸ್ ಏನಾಗಿರ್ಬೋದು ಫೈನಲ್ ಪ್ರಾಡಕ್ಟ್ ಪ್ಲೇಬ್ಯಾಕ್ ಸಿಂಗರ್ ಹತ್ರ ಹೋಗಿ ಟ್ರ್ಯಾಕ್ ಸಿಂಗರ್ ಏನು ಹಾಡ್ತಿದ್ರು ಅದನ್ನು ಕೇಳಿ ಅರ್ಥ ಮಾಡಿಕೊಂಡು ಹಾಡ್ತಿದ್ರು. ಅವಾಗ ಮ್ಯೂಸ್ ಡೈರೆಕ್ಟರ್ ಕೆಲಸ ಈಸಿ ಇರ್ತಿತ್ತು. ಯಾಕಂದರೆ ಈಗ ಎಸ್ ಪಿ ಸರ್ ಹತ್ರ ಹೋಗಿ ತುಂಬ ಕರೆಕ್ಷನ್ಸ್ ಹೇಳಿ ಆಡ್ಸೋದು ಚೆನ್ನಾಗಿರಲ್ಲ. ಅದು ಸೊ ಏನೇ ಕರೆಕ್ಷನ್ಸ್ ಇದ್ರು ನಾವು ಟ್ರ್ಯಾಕ್ ಸಿಂಗರ್ಸ್ ಮಾಡ್ತಿದ್ವಿ. ಆಮೇಲೆ ಇನ್ನೊಂದು ಪ್ರೊಸೆಸ್ ಇತ್ತು ಅಲ್ಲಿ ಈ ಪ್ರೋಗ್ರಾಮ್ ಮಾಡಿದ್ಮೇಲೆ ಸಾಂಗ್ ಫೀಡಿಂಗಲ್ಲಿ ಆದಮೇಲೆ ಒಂದು ರನ್ ಥ್ರೂ ಅಂತಿತ್ತು. ಆ ಕಾನ್ಸೆಪ್ಟ್ ಇವಾಗಿಲ್ಲ. ಅದು ಒಂದು ರನ್ ಥ್ರೂ ನೋಡೋದಂದರೆ ವಿ ಮ್ಯೂಸಿಕ್ ಜೊತೆಗೆ ಅದು ಟೇಕ್ ಟೈಮಲ್ಲಿ ಎಲ್ಲ ಫುಲ್ ರೆಡಿ ಆದ್ಮೇಲೆ ಮ್ಯೂಸಿಕ್ಕು ನಾವೊಂದ್ಸಲ ಫುಲ್ ಫ್ಲೆಡ್ಜಾಗಿ ಹಾಡ್ತಿದ್ವಿ. ಅಲ್ಲಿ ಹಾಡುವಾಗ ಆ ಟೋಟಲ್ ಸಾಂಗ್ ಬಿಲ್ ಗೊತ್ತಾಗೋದು ಅವ್ರಿಗೆ ಮ್ಯೂಸ್ ಡೌಟ್ಸ್ಗೆ. ಅಲ್ಲಿ ಬಿ ಜಿ ಎಮ್ ಚೇಂಜ್ ಬೇಕಾಗ್ಬೋದು ಅಥವಾ ಕಾರ್ಡ್ಸ್ ಯಾವುದೋ ಚೇಂಜ್ ಬೇಕಾಗ್ಬೋದು. ಅವಾಗ ಅಲ್ಲ ನಡೀತಾ ಇತ್ತು. ಒಂದು ಹಾಡನ್ನ ಒಂದು 20-30 ಜನ ಹಾಡಿರ್ತಿದ್ವಿ ಆ ಪ್ರೊಸೆಸ್ಸಲ್ಲಿ. ಆ ಪ್ರೊಸೆಸ್ ಈಗಿಲ್ಲ. ಈಗ ಅದು ಒಂಥರ ಚೆನ್ನಾಗಿತ್ತು. ಗೋಲ್ಡನ್ ಡೇಸ್ ಅನ್ಬೋದು. ಓಕೆ, ಅದು ನಿಮ್ಗೇನು ಅನ್ಸುತ್ತೆ, ಟ್ರ್ಯಾಕ್ ಸಿಂಗಿಂಗ್ ಈಗಲೂ ಇರಬೇಕಿತ್ತ ಅಥವಾ ಇಸ್ ಇಟ್ ಅ ಗುಡ್ ಪ್ರೋಗ್ರೆಸ್ ಆರ್ ನಾಟ್? ಈ ಟ್ರ್ಯಾಕ್ ಸಿಂಗಿಂಗು ಪ್ಲೇಬ್ಯಾಕ್ ಸಿಂಗಿಂಗ್ಸ್ಗೆ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಹೊಸಬ್ರು ಇಂಟ್ರೊಡ್ಯೂಸ್ ಆಗಿದ್ರೆ ಟ್ರ್ಯಾಕ್ ಸಿಂಗಿಂಗಿಂದ. ಈಗ ನಿಮ್ಮ ಇವಾಗ ರಿಯಾಲಿಟಿ ಶೋಸ್ ಇದೆ, ಎಕ್ಸ್ಪೋಜರ್ ಇದೆ, ಒಂದು ಅವಾಗ ರಿಯಾಲಿಟಿ ಶೋಸ್ ಎಲ್ಲ ಇರಲಿಲ್ಲ. ಸೊ ಒಬ್ಬ ಸಿಂಗರ್ ಮ್ಯೂಸಿಕ್ ಡೈರೆಕ್ಟರ್ ಎಕ್ಸ್ಪೋಸ್ ಆಗಬೇಕು ಅಥವಾ ಒಂದು ಪ್ಲೇಬ್ಯಾಕ್ ಸಿಂಗಿಂಗ್ ರೆಕಾರ್ಡಿಂಗ್ ಟೆಕ್ನಿಕ್ಸ್ ಎಕ್ಸ್ಪೋಸ್ ಆಗಬೇಕು ಅಂದರೆ ಅದು ಟ್ರ್ಯಾಕ್ ಸಿಂಗಿಂಗ್ ಮೂಲಕನೇ ಆಗಬೇಕಾಯಿತು. ಆಮೇಲೆ ಅದು ಪಕ್ಕವೇ ಅದು ಈಗ ಒಂದು ಏನಂದರೆ ಬೇರೆಯವ್ರು ಹಾಡಿರೋದನ್ನ ಕೇಳಿ ಹಾಡೋದು ತುಂಬ ಈಸಿ. ಈಗ ಆಲ್ರೆಡಿ ಒಂದು ದೊಡ್ಡ ಹಿಟ್ ಸಾಂಗ್ನ ಅದೇ ರೀತಿ ರಿಪ್ಲಿಕೇಟ್ ಮಾಡೋದು ಒಂದು ತುಂಬ ಈಸಿ. ಬಟ್ ಒಂದು ಹೊಸ ಲಿರಿಕ್ಸ್ನ ಒಂದು ಹೊಸ ಟ್ಯೂನ್ನ ಅದು ಏನೋ ಯಾರಿಗೂ ಗೊತ್ತೇ ಇರಲ್ಲ ಇನ್ನು ಆ ಟ್ಯೂನ್ಗೆ ನಮ್ಮದೇ ಆದ ಫೀಲ್ ಹಾಕಿ ನಮ್ಮದೇ ಒಂದು ಅದು ಏನು ಬೇಕು ಡೈನಾಮಿಕ್ಸ್ ಎಲ್ಲ ಕೊಟ್ಟು ಅದನ್ನು ಒಂದು ಒಳ್ಳೆ ಸೌಂಡಿಂಗ್ ತರೋದು ಇಟ್ಸ್ ವೆರಿ ಚಾಲೆಂಜಿಂಗ್. ಅದು ಈಗಿನ ಈಗ ರಿಯಾಲಿಟಿ ಶೋಸಲ್ಲಿ ಫೇಲಿಯರ್ಸ್ ತುಂಬ ಆಗ್ತಿರೋದು ಅದು ಅದೇ ಪ್ರಾಬ್ಲಮ್. ಅದು ಈಗ ಗೊತ್ತಿರೋ ಸಾಂಗ್ನ ಹಾಡಿ ಆಮೇಲೆ ರೆಕಾರ್ಡಿಂಗ್ ಸ್ಟುಡಿಯೋ ಹೋಗಿ ಅವ್ರೇನು ಹೊಸ ಸಾಂಗ್ ಕೊಟ್ಟು ಅಲ್ಲೇನೋ ಅದ್ರ ಮೇಲೆ ಇವ್ರ ಸ್ಟೈಲ್ಸ್ ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಅನಿಸುತ್ತೆ ಕೆಲವರು ಸಿಂಗರ್ಸ್ಗೆ. ಕೆಲವರು ಚೆನ್ನಾಗಿ ಪಿಕಪ್ ಆಗಿ ಮಾಡ್ತಾರೆ. ಬಟ್ 80% ಫೇಲ್ಯೂರ್ಸೇ ಕಂಡುಬರ್ತದೆ ನನಗೆ. ಅದು ಈ ಟ್ರ್ಯಾಕ್ ಸಿಂಗಿಂಗ್ ಮಿಸ್ ಆಗ್ತಿರೋ ಒಂದು ಪ್ರಾಬ್ಲಮ್ ಅದು. ಟ್ರ್ಯಾಕ್ ಸಿಂಗಿಂಗ್ ಇದ್ದರೆ ಹೌದು. ಈಗಿನ ಸಿಂಗರ್ಸ್ ತುಂಬ ಜನ ನನ್ನ ಕಂಪ್ಲೇಂಟ್ ಅಂದರೆ ಡೈರೆಕ್ಟ್ ಕಂಪ್ಲೇಂಟು ಟ್ರ್ಯಾಕ್ ಸಿಂಗಿಂಗ್ ಅಂದರೆ ಕಮ್ಮಿ ಅದು ನಾವು ಹಾಡಲ್ಲ ಅನ್ನೋದು ರೀತಿ ಡಿಗ್ರೇಡ್ ಮಾಡೋ ಥರ ಮಾಡೋ ಥರ ಆಗಿದೆ. ಬಟ್ ಈ ಟ್ರ್ಯಾಕ್ ಸಿಂಗಿಂಗ್ ಇಸ್ ನಾಟ್ ಲೈಕ್ ದಟ್. ಪ್ಲೇಬ್ಯಾಕ್ ಸಿಂಗಿಂಗ್ ಅಷ್ಟೇ ಮಹತ್ವಪೂರ್ಣವಾದ ದೊಡ್ಡ ಮಹತ್ವ. ಓಕೆ ಸರ್, ಈಗ ಆಟೋ ಟ್ಯೂನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ, ಅದು
ಎಷ್ಟರ ಮಟ್ಟಿಗೆ ಸರಿ ಅಥವಾ ತಪ್ಪು ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಹಂಗಂದ್ರೆ ಏನು ಫಸ್ಟ್ ಆಫ್ ಆಲ್? ಆಟೋ ಟ್ಯೂನಿಂಗ್ ಅಂದರೆ ಈಗ ಶ್ರುತಿ ಒಂದು ಶ್ರುತಿನ ಪಕ್ಕ ಮಾಡೋವಂಥದ್ದು. ಈಗ ಕೆಲವರು ತಪ್ಪು ತಿಳುವಳಿಕೆ ಏನಂದರೆ ಹಾಡಕ್ಕೆ ಬರ್ದವ್ರನ್ನೆಲ್ಲ ಹಾಡ್ಬೋದು ಅಂತ, ಆ ಥರ ಯಾವುದು ಆಗಲ್ಲ. ಅದು ಹಾಡಕ್ಕೆ ಬರೋರೇನೆ ಹಾಡೋದು. ಏನಂದರೆ ಶ್ರುತಿ ಮಿಸ್ ಆದಾಗ ಮುಂಚೆ ರೀಟೇಕ್ ಮಾಡ್ತಿದ್ರು. ಮುಂಚೆನೂ ಯಾರು ತಪ್ಪು ಹಾಡ್ತಿರಲಿಲ್ಲ ಅಂತಿಲ್ಲ. ಈಗ ದೊಡ್ಡ ದೊಡ್ಡವರೇನೆ ಹಾಡುವಾಗ ಶ್ರುತಿ ಮಿಸ್ ಆಗೋದು ಸಹಜ. ಈಗ ಏನಕ್ಕೆ ಈ ರೆಕಾರ್ಡಿಂಗ್ ಫೀಲ್ಡಲ್ಲಿ ತುಂಬ ಕರೆಕ್ಷನ್ಸ್ ಆಗುತ್ತೆ, ಟೇಕ್ಸ್ ಆಗುತ್ತೆ ಅಂದರೆ, ಈಗ ಒಂದು ಪಬ್ಲಿಕ್ ಪ್ರೋಗ್ರಾಮಲ್ಲಿ ಈ ಕೇಳಿದ್ದು ಪಾಸ್ ಆಗ್ಬಿಡುತ್ತೆ. ಇಟ್ಸ್ ಅ ಪಾಸಿಂಗ್ ಟ್ಯೂನ್ ಅಂದರೆ ಮತ್ತೆ ರಿಪೀಟ್ ಮಾಡುವಾಗ ಯು ಕ್ಯಾನ್ ಕರೆಕ್ಟ್. ಈಗ ಕೇಳ್ತಾ ಇರ್ತಾರೆ ಏ ಎಲ್ಲೆಲ್ಲ ಹೋಯ್ತು ಅಂದರೆ ಪ್ರೂಫ್ ಇರಲ್ಲ ಅವ್ರಿಗೆ, ಮತ್ತೆ ಹಾಡಿದನ್ನ ಯು ಕ್ಯಾನ್ ಕರೆಕ್ಟ್ ಅಂಡ್ ಸಿಂಗ್. ಇಲ್ಲಿ ಎವ್ರಿಥಿಂಗ್ ವಿಲ್ ರೆಕಾರ್ಡೆಡ್, ನೀವು ರಿವೈಂಡ್ ಮಾಡಿ ಕೇಳ್ಬೋದು. ಸೊ ಅದಕ್ಕೋಸ್ಕರ ಯಾವುದೇ ಮಿಸ್ಟೇಕ್ ಆದ್ರೂ ಟೇಕ್ಸ್ ಆಗುತ್ತೆ. ಮುಂಚೆ ಟೇಕ್ಸ್ ಆಗ್ತಾ ಇತ್ತು, ಇವಾಗ ಪಿಚ್ ಕರೆಕ್ಷನ್ ಆಗುತ್ತೆ. ಬಟ್ ಅದು ಆ್ಯಸ್ ಅ ಮ್ಯೂಸಿಷಿಯನ್ ತಪ್ಪದು. ಬಟ್ ಎಲ್ಲದನ್ನು ಡಿಜಿಟಲೈಸ್ ಆಗಿರೋದ್ರಿಂದ ಈ ವಾಟ್ ಎವರ್ ಕೀಬೋರ್ಡ್ ಟೋನ್ಸ್ ನಾವು ಯೂಸ್ ಮಾಡ್ತೀವಿ, ಈ ಕೀಬೋರ್ಡಲ್ಲೇ ಸ್ಟ್ರಿಂಗ್ಸ್ ಇರುತ್ತೆ ಅಥವಾ ಗಿಟಾರ್ ಟೋನ್ಸ್ ಇರುತ್ತೆ, ಮುಂಚೆ ಎಲ್ಲ ಲೈವ್ ಇತ್ತು. ಕೀಬೋರ್ಡ್ ಕಮ್ಮಿ, ಅವಾಗ ಸಿನ್ಸೈಸರ್ ಅಂತ ಇರ್ತಿತ್ತು, ಅದನ್ನು ಒಂದು ಟೋನ್ ಥರ ಯೂಸ್ ಮಾಡೋದು. ಮಿಕ್ಕಿದೆಲ್ಲ ಲೈವ್, ವೈಲಿನ್ಸ್ ಲೈವು, ಸಿತಾರ ಆಗಲಿ, ತಬಲ, ಏನೋ ಎಂಥಿಂಗ್, ಡ್ರಮ್ಸು, ಎಲ್ಲದನ್ನು ಮ್ಯಾನ್ಯುಯಲ್ ಟ್ಯೂನಿಂಗ್ ಅಂತ ಇರ್ತಾ ಇತ್ತು. ಈಗ ತೋಳಿ ಒಂದು ಸ್ಟ್ರಿಂಗ್ನ ಟ್ಯೂನ್ ಮಾಡ್ಬೇಕಾದ್ರೆ ಅವರು ಪಿಚ್ ಟ್ಯೂನರ್ ಹಾಕ್ಕೊಂಡು ಅವ್ರ ಕಿವಿಗೆ ಏನು ಕೇಳಿಸುತ್ತೆ ಹಂಗೆ ಟ್ಯೂನ್ ಮಾಡ್ಕೊಂಡಿದ್ರು. ಅದು ಒರಿಜಿನಲ್ ಪಿಚ್ ಇರುತ್ತೆ, 440 Hz ಅಂತ ಇರುತ್ತೆ. ಒರಿಜಿನಲ್ ಪಿಚ್ಗೆ ಅವ್ನ ಕಿವಿಗೆ ಏನು ಕೇಳಿಸುತ್ತೆ, ಇಷ್ಟು ಬ್ರಾಡ್ ಬ್ಯಾಂಡ್ ಸಿಗುತ್ತೆ ಅವನಿಗೆ, ಬ್ರಾಡ್ನೆಸ್ ಇಷ್ಟು ಸಿಗುತ್ತೆ. ಇಲ್ಲೆಲ್ಲ ಇರುತ್ತೆ 440, ಇಷ್ಟು ಕರೆಕ್ಟ್, ಇದು ಇಷ್ಟು ಶ್ರುತಿ ಕರೆಕ್ಟ್, ಸೆಂಟ್ರಲ್ ಇರೋದು 440 ಪರ್ಫೆಕ್ಟ್, ಅದು ಅಕ್ಕಪಕ್ಕ ಇಷ್ಟು ಹೋದ್ರೆ ಕರೆಕ್ಟ್. ಈಗ ಒಬ್ಬ ವೈಲಿನಿಸ್ಟ್ 30 ಜನ ವೈಲಿನಿಸ್ಟಲ್ಲಿ ಇಷ್ಟು 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 ಸೇರಿ ಇಷ್ಟಾಗಲ ಬಂದಿರುತ್ತೆ ಗ್ಯಾಪ್, ಬ್ಯಾಂಡ್ ಬಿಡ್ತದೆ. ಇನ್ನೊಬ್ಬ ತಬ್ಲಾ ಅಂತ ಟ್ಯೂನ್ ಮಾಡಿರ್ತಾನೆ, ಅವನಿಗೊಂದಿಷ್ಟು ಎಲ್ಲ ಸೇರಿ ಒಂದಿಷ್ಟಾಗಲ ಗ್ಯಾಪ್ ಸಿಕ್ಕಿರುತ್ತೆ ಈ ಸ್ಪೇಸ್. ಇದು ಈ ಸ್ಪೇಸ್ನಲ್ಲಿ ಸಿಂಗರ್ ಎಲ್ಲಿ ಹಾಡಿದ್ರು ಶ್ರುತಿಲೇ ಕೇಳಿಸುತ್ತೆ. ಅದು ಫ್ಲ್ಯಾಟು ಸರಿ ಅನ್ಸಲ್ಲ, ಯಾಕಂದ್ರೆ ಒಂದೊಂದು ಇನ್ಸ್ಟ್ರೂಮೆಂಟ್ ಒಂದೊಂದು ಟ್ಯೂನಲ್ಲಿ ಇರುತ್ತೆ. ಈಗ ಅವ್ನು ಏನು ಕೇಳಿರ್ತಾನೆ ಅದಕ್ಕೆ ಅವನು ಟ್ಯೂನ್ ಮಾಡಿರ್ತಾನೆ. ಸೊ ಇಷ್ಟು ಬ್ಯಾಂಡ್ ವಿಡ್ತ್ ಸಿಕ್ಕಿರುತ್ತೆ. ಸಿಂಗರ್ಸ್ ಇಷ್ಟರಲ್ಲಿ ಹಾಡಿದ್ರೆ ಇಟ್ ವಿಲ್ ಬಿ ಹರ್ಡ್ ಪರ್ಫೆಕ್ಟ್. ಪರ್ಫೆಕ್ಟ್ ಇಲ್ಲ ಅಂತ ಯಾವುದೂ ಇಲ್ಲ. ಇವಾಗ ಏನಾಗಿದೆ, ಆಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಟ್ಯೂನ್ ಟು 440, ಅಂದರೆ ಅವ್ನಿಗೆ ಇಷ್ಟೇ ಸಿಗೋದು ಜಾಗ, ಇಷ್ಟಿದ್ದು ಇಷ್ಟಾಗಿದೆ. ಇಷ್ಟಲ್ಲಿ ಅಕ್ಕಪಕ್ಕ ಎಲ್ಲಿ ಹೋದ್ರೂ ಶ್ರುತಿ ಔಟ್ ಅಂತ ಕೇಳಿಸುತ್ತೆ. ಸೊ ಎಲ್ಲದಕ್ಕೂ 440 Hz ಫಿಕ್ಸ್ ಮಾಡಿ ನಾವು ಸಾಂಗ್ ಕೇಳಿಸ್ಬೇಕಾದ್ರೆ ವಾಯ್ಸ್ ಮಾತ್ರ ಯಾಕೆ ಬಿಡಬೇಕು ಅಂತಷ್ಟೇ. ಬ್ಯಾಂಡ್ ಬಿಡ್ತು ಕಮ್ಮಿ ಆಗಿದೆ. ಸೊ ಸಿಂಗರ್ಗೆ ಟ್ಯೂನ್ ಮಾಡಿ ಕೇಳಿಸ್ದಾಗ ಬೇರೆ ಇನ್ಸ್ಟ್ರೂಮೆಂಟ್ಸ್ ಜೊತೆ ಮರ್ಜ್ ಆಗಿ ಇಟ್ ವಿಲ್ ಸೌಂಡ್ ಗುಡ್ ಅಷ್ಟೇ. ಅದು ಡಿಜಿಟಲೈಸ್ ಆಗಿರೋದ್ರಿಂದ ಆ ಪ್ರಾಬ್ಲಮ್ನ ಕರೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಇಟ್ಸ್ ನಾಟ್ ತಪ್ಪು ಗಿಪ್ಪು ಅಂತಲ್ಲ, ಬಟ್ ತೀರಾ ಹಾಡಕ್ಕೆ ಬರ್ದಾಗ ಹತ್ರಲ್ಲ ಹಾಡ್ ತೀರಾ ಮೋಸ ಇರೋ ಹಾಡುಗಳನ್ನ ಟ್ಯೂನ್ ಮಾಡೋದು ತಪ್ಪು. ತುಂಬ ದೊಡ್ಡ ದೊಡ್ಡ ಸಿಂಗರ್ಸ್ನ ಔಟ್ ಆಫ್ ಟ್ಯೂನ್ ಅಂತ ತೋರಿಸ್ಬಾರ್ದು, ಯಾಕಂದರೆ ಔಟ್ ಆಫ್ ಟ್ಯೂನ್ ಅಲ್ಲ ಅದು. ನಾನು ಹೇಳಿದ್ನಲ್ಲ ಬ್ಯಾಂಡ್ ಬಿಡ್ತು ಕಮ್ಮಿ ಆಗಿರುತ್ತೆ. ಸೊ ನ್ಯಾಚುರಲಾಗಿ ಅವ್ರದ್ದು ಔಟ್ ಆಫ್ ಟ್ಯೂನ್ ಕೇಳಿಸ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದನೇ ಅದಕ್ಕೆ ಯಾವ್ದು ಕೆಟ್ಟದು. ಈಗ ಕೆಟ್ಟ ಸಿಂಗರ್ ನಾನು ದೊಡ್ಡ ಸಿಂಗರ್ ಮಾಡಬೇಕು ಅಂತ ಯಾರೂ ಹೋಗಲ್ಲ, ಒಳ್ಳೆ ಸಿಂಗರ್ದೇ ಚೆನ್ನಾಗಿ ಕೇಳಿಸ್ತೀನಿ ಅಂತ ಒಂದು ಉದ್ದೇಶ ಇರುತ್ತೆ, ಅದನ್ನು ಮಾಡ್ತಾರೆ ಅಷ್ಟೇ. ಸೊ ಚೇತನ್ ಅವರೇ, ಇಷ್ಟು ವರ್ಷ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡಿದ್ರಿ, ಈಗ ಕಾಲು ಕೆಜಿ ಪ್ರೀತಿಗೆ ನಿಮ್ಮ ಮ್ಯೂಸಿಕ್ ಕಂಪೋಸಿಷನ್ ಕೂಡ ಶುರು ಮಾಡಿದ್ದೀರಿ, ವಾಟ್ ಆರ್ ದ ಚಾಲೆಂಜಸ್ ಯು ಫೇಸ್ಡ್? ಆ್ಯಕ್ಚುಲಿ ನನಗೆ ಫಸ್ಟಿಂದನೂ ಹಂಸಲೇಖ ಜಾನದಿಂದನೂ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕಂದ್ರೆ ಇಷ್ಟ ನನಗೆ. ಈ ಬರೀ ಒಂದು ಸಿಂಗಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಪ್ರಾಕ್ಟೀಸ್ ಇಲ್ಲ, ಹಂಸಲೇಖ ಸರ್ ಹತ್ರ ಇದ್ದಾಗ ಎಲ್ಲ ಮಿಕ್ಸಿಂಗ್ ನೋಡ್ಕೊತಾ ಇದ್ದೆ, ಪ್ಲೇಬ್ಯಾಕ್ ಸಿಂಗರ್ಸ್ ಮಿಕ್ಸ್ ಮಾಡ್ತಿದ್ದೆ, ಟೋಟಲ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಅಭ್ಯಾಸ ಆಯಿತು. ಅಲ್ಲಿಂದ ಬಂದು ಹೊರಡೆ ಬಂದಮೇಲೆ ಬರೀ ಹಾಡ್ತಿದ್ನಲ್ಲ ತುಂಬ ಬೋರ್ಡ್ ಆಗಿತ್ತು. ಸೊ ಈ ಮ್ಯೂಸಿಕ್ ಡೈರೆಕ್ಷನ್ ಬಂದಿರೋದು ಒಂದು ರಿಲ್ಯಾಕ್ಸಿಂಗ್. ಆಮೇಲೆ ಇನ್ನೊಂದು ಏನಂದ್ರೆ ನಾ ಎಲ್ಲ ಕಷ್ಟ ನಮ್ಮ ತಲೆ ಮೇಲೆ ಹೊತ್ಕೊಂಡಂಗೆ, ಈಗ ಸಿಂಗರ್ ಆಗಿದ್ದಾಗ ನನ್ನ ಪೋರ್ಷನ್ ಹಾಡಿಗೆ ಹೋಗ್ಬಿಟ್ರದು ಈಸಿ, ಅದು ಅವ್ರೇನು ಹೇಳ್ತಾರೆ ಅದನ್ನು ಹಾಡ್ಬಿಟ್ರು ಬೇಕಾ ಇದೇ ತಾನೇ ಕರೆಕ್ಟಾ ಓಕೆನಾ ಹಾಗೆ ಅನ್ಕೊಂಡು. ಇವಾಗ ನನ್ನದೇ ಸಾಂಗ್ ಆಗಿರೋದ್ರಿಂದ ನಾನೇ ಅದ್ರ ತಲೆ ಕೆಡಿಸ್ಕೊಂಡು ನನಗೇನು ಬೇಕು ಅಂತ ತಿಳ್ಕೊಳ್ಬೇಕು ಫಸ್ಟ್. ನಾನು ಅವ್ರು ಕೊಡೋಕ್ಕಿಂತ ನಾನು ಬೇರೆ ಬೇರೆಯವ್ರು ಹಾಡೋಕ್ಕಿಂತ ಫಸ್ಟ್ ನನಗೇನು ಬೇಕು ಅಂತ ತಿಳ್ಕೋಬೇಕು. ದಟ್ಸ್ ದ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್. ಅದು
ಯಾಕಂದ್ರೆ ಒಂದು ಸ್ಟಾಪಿಂಗ್ ಪಾಯಿಂಟ್ ಬೇಕು ನನಗೆ. ಈಗ ನನಗೆ ಇದು ಸಮಾಧಾನ ಆಗ್ತಾ ಇಲ್ಲ, ಸಮಾಧಾನ ಆಗ್ತಾ ಅನ್ನೋದು ಹೋಗ್ತಾನೆ ಇರುತ್ತೆ ಬಿಟ್ಟರೆ, ಎಲ್ಲೋರ ಕಡೆ ಸ್ಟಾಪ್ ಆಗಬೇಕು. ಆ ಸ್ಟಾಪಿಂಗ್ ಪಾಯಿಂಟ್ ತಿಳ್ಕೊಳ್ಳೋದೇ ಚಾಲೆಂಜಿಂಗ್ ಅನ್ಸ್ತಾರೆ ಈಗ ಸದ್ಯಕ್ಕೆ. ಓಕೆ, ಸೊ ಟೆಕ್ನಿಕಲಿ ಕೂಡ ಈಗ ಡಿಜಿಟಲೈಸ್ ಆಗಿರೋದ್ರಿಂದ ಬಹಳಷ್ಟು ಅಪ್ಡೇಟ್ಸ್ ಆಗ್ತಾ ಇರುತ್ತೆ, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಟೆಕ್ನಿಕಲಿ ಅಡ್ವಾನ್ಸ್ ಆಗಿರೋದು ನಮ್ಗೆ ಈಗ ಮ್ಯೂಸಿಕ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ಯಾವುದಾಗಲಿ ಒಂದು ಪ್ಲಸ್ ಪಾಯಿಂಟ್ ಅಂದರೆ ನಾವು ಲಾಂಗರ್ ಡಿಸ್ಟೆನ್ಸ್ ವರ್ಕ್ ಚೆನ್ನಾಗ್ತಾ ಇದೆ. ಅಂದರೆ ಈಗ ನಂದು ಒಂದು ಸಾಂಗ್ನ ಈಗ ಮ್ಯೂಷನ್ಸ್ನ ಇಲ್ಲಿಗೆ ಕರೆಸಿ, ಈಗ ಬೇರೆ ಕಡೆಯಿಂದ ಕರೆಸಿ ಮಾಡೋದಲ್ಲ, ವಿ ವರ್ಕ್ ಆನ್ಲೈನ್ ವಿಡಿಯೋ ಕಾನ್ಫರೆನ್ಸಿಂಗ್ ಆಗಿರ್ಬೋದು ಅಥವಾ ಅವರು ಇಮಿಡಿಯೇಟಾಗಿ ಏನೋ ಒಂದು ಪ್ರೋಗ್ರಾಮ್ ಮಾಡಿ ಶೇರ್ ಮಾಡೋದು, ಆಮೇಲೆ ಮಿಕ್ಸಿಂಗ್ ಮಾಸ್ಟ್ರಿಂಗು, ಕೆಲವು ಸಾಂಗ್ಸ್ ಎಲ್ಲ US UK ಅಲ್ಲೆಲ್ಲ ಕಳಿಸ್ಬಿಡ್ತೀವಿ, ಆನ್ಲೈನ್ ಕಳಿಸ್ಕೊತೀವಿ. ಮುಂಚೆ ಅಂದ್ರೆ ಅಲ್ಲಿ ಫ್ಲೈಟ್ ಹಾಕೊಂಡೋಗಿ ಎಲ್ಲ ಮಾಡಬೇಕಾಗುತ್ತೆ. ಇವಾಗ ಆನ್ಲೈನ್ ಸೆಂಡ್ ದ ಸಾಂಗ್, ಅವ್ರು ನಮಗೆ ಇದರ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ ಇಲ್ಲ ಸ್ಟ್ರೀಮ್ ಮಾಡ್ತಾರೆ, ಅದು ಕೇಳ್ಕೊಂಡು ನಮ್ಮ ಕರೆಕ್ಷನ್ಸ್ ಹೇಳಿ, ಇಟ್ಸ್ ಫನ್, ಒಂಥರ ಫನ್. ಸೊ ಇಷ್ಟು ವರ್ಷದ ನಿಮ್ಮ ಪ್ಲೇಬ್ಯಾಕ್ ಸಿಂಗಿಂಗಲ್ಲಿ ಬಹಳ ಕಷ್ಟವಾದ ಹಾಡು ಅಂತ ನಿಮ್ಗೆ ಯಾವ್ದು ಅನ್ನಿಸ್ತು? ಫಿಸಿಕಲಿ ತುಂಬ ಸ್ಟ್ರೇನ್ ಆಗಿದ್ದು. ಆ್ಯಕ್ಚುಲಿ ಜನುಮದ ಗೆಳತಿ ಆ ಸಾಂಗ್ ಹಾಡಬೇಕಾದ್ರೆ ವಾಯ್ಸ್ ತುಂಬ ಸ್ಟ್ರೇನ್ ಆಗೋಯ್ತು, ಆಲ್ಮೋಸ್ಟ್ ಒಂದು 2-3 days ರೆಸ್ಟ್ ತೊಗೊಂಡೆ. ಯಾಕೆಂದರೆ ತುಂಬ ರೇಂಜ್ ಸಾಂಗು, ರೇಂಜ್ ಜೊತೆಗೆ ವರ್ಡ್ಸ್ ನೇಸಲ್ ವರ್ಡ್ಸ್ ಈಗ ಜನ್ನು ಹಣ್ಣು ಆಮೇಲೆ ಗೆಳತಿ ಅದೆಲ್ಲ ರೇಂಜಲ್ಲಿ ಹಾಡಬೇಕಾದ್ರೆ ಅದು ಡೈರೆಕ್ಟ್ ತಲೆ ಹಿಟ್ ಮಾಡುತ್ತೆ, ಬ್ರೈನ್ ಹಿಟ್ ಮಾಡುತ್ತೆ. ಈ ನೇಸಲ್ಲಿ ಹಾಡಬೇಕಾದ್ರೆ ಈ ಹೈ ಹೋಗ್ತಿದ್ದಂಗೆ ಇಲ್ಲಿ ಮೂಗ್ ಮೇಲೆ ಹಿಟ್ ಮಾಡುತ್ತೆ ನೋಟ್, ಅದು ಅದು ಒಂಥರ ಕೀರಲ್ ಟೋನ್ ಬೇರೆ, ತಲೆನೋವು ಬಂದ್ಬಿಡುತ್ತೆ ಅದು. ಜೊತೆಗೆ ಅಷ್ಟು ಸಸ್ಟೈನ್ ಮಾಡಿದ್ರು ನನಗೆ ಬೆಳಗ್ಗೆ ಹೊತ್ತು 7 ಗಂಟೆಗೆ ಹಾಡೋದು ತುಂಬ ಕಷ್ಟದ ಕೆಲಸ. ಫಸ್ಟ್ ಎದ್ದೇಳ್ಬೇಕು, ನಾನು 7 ಗಂಟೆಗೆ ಹಾಡು ಸ್ಟಾರ್ಟ್ ಮಾಡ್ಕೊಂಡು 5:00 ಎದ್ದೇಳ್ಬೇಕು, ಅದೊಂದು ದೊಡ್ಡ ಕಷ್ಟ. ಅದಾದ್ಮೇಲೆ ನನ್ನ ವಾಯ್ಸ್ ಬೇರೆ ಓಪನ್ ಆಗಿರಲ್ಲ. ಎಸ್ ನಾರಾಯಣ್ ಸರ್ ಬೆಳಿಗ್ಗೆ ಕುಂಕುಮ ಇಟ್ಕೊಂಡು 7 ಗಂಟೆಗೆ ಬಂದು ಕೂತ, ಸರಿ 7 ಗಂಟೆಗೆ ಹೋಗಿ ಆಡಿ ನನ್ನ ಕಷ್ಟ ಅವ್ರು ಹೇಳಂಗಿಲ್ಲ ಸರ್ ಹಿಂಗೆ ಹಿಂಗೆ ಅಂದರೆ ಅವರು ನನ್ನ ಟೈಮ್ಗೆ ಅವ್ರದೇನ ಬಿಲೀಫ್ ಅದು. ಸರಿ ಹಂಗು ಹಿಂಗು ಬಲವಂತವಾಗಿ ವಾಯ್ಸ್ ಹೊರಡಿಸಿ ಹಾಡಿದ್ರೆ ಅಲ್ಲಿ ಮತ್ತೆ ಲಿರಿಕ್ಸ್ ಕರೆಕ್ಷನ್ನು, ಇದು ಬೇಡ ಇದು ವರ್ಡ್ ಅದು ಚೇಂಜ್ ಮಾಡೋಣ ಇದು ಚೇಂಜ್ ಮಾಡೋಣ ಅನ್ಕೊಂಡು ಆಯಿತು ಸರ್ ಆಯಿತು ಮಾಡಿಬಿಟ್ಟು. ಸೊ ಈ ಹಾಡಿಗೆ ಅವ್ರೇನು ಟ್ರ್ಯಾಕ್ ಸಿಂಗಿಂಗ್ ಅಂತ ಮಾಡಿಸಿರ್ಲಿಲ್ಲ ಅನ್ಸುತ್ತೆ? ಇಲ್ಲ ಇರಲಿಲ್ಲ. ಇದು ತನ್ಮಯ ಕಶ್ಯಪ್.